ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಆರ್ಥಿಕ ಚಟುವಟಿಕೆಯ ವಿಧಗಳಾದ ವ್ಯವಹಾರ, ವೃತ್ತಿ ಮತ್ತು ಉದ್ಯೋಗಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಂದಿನ ತರಗತಿಯಲ್ಲಿ ವ್ಯವಹಾರ, ವೃತ್ತಿ ಮತ್ತು ಉದ್ಯೋಗಗಳ ಮಧ್ಯೆ ಇರುವಂತಹ ವ್ಯತ್ಯಾಸಗಳ ಬಗ್ಗೆ ತಿಳಿದುಕೊಳ್ಳೋಣ. ವ್ಯತ್ಯಾಸಕ್ಕೆ ಕೆಲವೊಂದು ಆಧಾರಗಳನ್ನು ಇಟ್ಟುಕೊಂಡು ನಾವು ಈ ಮೂರು ಆರ್ಥಿಕ ಚಟುವಟಿಕೆಯ ನಡುವೆ ಅಥವಾ ಮಧ್ಯೆ ಇರತಕ್ಕಂತಹ ವ್ಯತ್ಯಾಸಗಳನ್ನು ನಾವು ತಿಳಿದುಕೊಳ್ಳೋಣ. ಮೊದಲನೆಯ ಒಂದು ವ್ಯತ್ಯಾಸ, ಯಾವ ಆಧಾರವನ್ನು ತೆಗೆದುಕೊಳ್ಳೋಣ ಎಂದರೆ ಸ್ಥಾಪನೆಯ ವಿಧಾನ. ಇವುಗಳು ಯಾವ ರೀತಿ ಸ್ಥಾಪನೆಯಾಗುತ್ತವೆ ಅನ್ನೋದನ್ನ ನೋಡಿ. ವ್ಯವಹಾರ ಸಂಸ್ಥೆ ಯಾವ ರೀತಿ ಸ್ಥಾಪನೆಯಾಗುತ್ತದೆ ಎಂದರೆ ಉದ್ದಿಮೆದಾರನ ನಿರ್ಧಾರ ಮತ್ತು ಅಗತ್ಯವಿರುವ ಕಾನೂನು ಕ್ರಮಗಳ ಮೂಲಕ. ಒಂದು ಸಂಸ್ಥೆಯನ್ನು ಪ್ರಾರಂಭಿಸಬೇಕಾದರೆ ಕಾನೂನಿನ ನಿಯಮಗಳನ್ನು ಅನುಸರಣೆ ಮಾಡಬೇಕಾಗುತ್ತದೆ, ಕಾನೂನಿನ ಅನುಮತಿಯನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಈ ರೀತಿ ಕಾನೂನಿನ ಅನುಮತಿಗಳನ್ನು ಪಡೆದುಕೊಂಡು ಸಂಸ್ಥೆಗಳನ್ನು ಪ್ರಾರಂಭಿಸಬೇಕು. ಅದು ಯಾರ ನಿರ್ಧಾರದ ಮೇಲೆ? ಉದ್ದಿಮೆದಾರನ ನಿರ್ಧಾರದ ಮೇಲೆ. ನಾವು ಎರಡನೇ ಅಧ್ಯಾಯದಲ್ಲಿ ಕಲಿತೀವಿ. ಮುಂದೆ ವ್ಯವಹಾರದ ಸಂಘಟನೆಯ ಪ್ರಕಾರಗಳು ಅಂತ ಹೇಳಿ ಬರ್ತವೆ. ಅವುಗಳು ಯಾವ್ಯಾವು ಅಂದರೆ, ಮೊದಲನೇದಾಗಿ ಏಕ ವ್ಯಕ್ತಿ, ಎರಡನೇದಾಗಿ ಪಾಲುದಾರಿಕೆ ವ್ಯವಹಾರ ಸಂಸ್ಥೆ, ಮೂರನೇದಾಗಿ ಅವಿಭಕ್ತ ಹಿಂದೂ ಕುಟುಂಬ ವ್ಯವಹಾರ ಸಂಸ್ಥೆ, ನಾಲ್ಕನೆಯದಾಗಿ ಸಹಕಾರಿ ಸಂಘಗಳು, ಐದು ಕೂಡು ಬಂಡವಾಳ ವ್ಯವಹಾರ ಸಂಸ್ಥೆ ಅಂತ ಹೇಳಿ ಕರಿತೀವಿ. ಇವುಗಳನ್ನೆಲ್ಲ ಪ್ರಾರಂಭ ಮಾಡಬೇಕಾದರೆ ಇವುಗಳು ತಮ್ಮದೇ ಆದಂತಹ ಕೆಲವೊಂದು ಕಾನೂನಿನ ನಿಯಮಗಳನ್ನು ಒಳಗೊಂಡಿರುತ್ತವೆ. ಆ ಕಾನೂನಿನ ನಿಯಮಗಳ ಅಡಿಯಲ್ಲಿ ಅವುಗಳ ನಿಯಮಕ್ಕೆ ತಕ್ಕಂತೆ ಸಂಸ್ಥೆಗಳನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಇಲ್ಲಿ ಉದ್ದಿಮೆದಾರ ಸಂಭಾವ್ಯ ಅವಕಾಶಗಳನ್ನು ಗುರುತಿಸಿ, ಸಂಭಾವ್ಯ ಅವಕಾಶಗಳು ಎಂದರೆ ಯಾವ ರೀತಿಯ ಯಾವ ಪ್ರಕಾರದ ಸಂಸ್ಥೆಯನ್ನು ಪ್ರಾರಂಭಿಸಿದರೆ ಲಾಭವನ್ನು ಗಳಿಸಬಹುದು ಅಂತಕ್ಕಂಥ ಒಂದು ತನ್ನ ಅಧ್ಯಯನದ ಮುಖಾಂತರ ನಿರ್ಧಾರಗಳನ್ನು ಕೈಗೊಂಡು ಯಾವ ರೀತಿಯ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅನ್ನೋದನ್ನು ಆತ ಕಂಡುಕೊಂಡು ಆ ಕಾನೂನಿನ ಅಡಿಯಲ್ಲಿ ಸಂಸ್ಥೆಗಳನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಉದಾಹರಣೆಗಾಗಿ ಏಕ ವ್ಯಕ್ತಿ ಸಂಸ್ಥೆಯನ್ನು ಪ್ರಾರಂಭಿಸಬೇಕಾದರೆ ಯಾವುದೇ ರೀತಿಯಾದಂತಹ ಕಾನೂನಿನ ಅವಶ್ಯಕತೆ ಇರುವುದಿಲ್ಲ. ಆದರೆ ಈ ಏಕ ವ್ಯಕ್ತಿ ವ್ಯವಹಾರ ಸಂಸ್ಥೆ ಮುಂದೆ ಏನಾದರೂ ಬೆಳವಣಿಗೆ ಹೊಂದಿ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆದರೆ ಅವರು ಕೂಡ ಕೆಲವೊಂದು ಕಾನೂನಿನ ನಿಯಮಗಳ ಅಡಿಯಲ್ಲಿ ಸಂಸ್ಥೆಗಳನ್ನು ಪ್ರಾರಂಭ ಮಾಡಬೇಕಾಗ್ತದೆ. ಅದೇ ರೀತಿ ಪಾಲುದಾರಿಕೆ ವ್ಯವಹಾರ ಸಂಸ್ಥೆಯನ್ನು ಪ್ರಾರಂಭಿಸಬೇಕಾಗಿರ್ತಕ್ಕಂಥ ಒಂದು ಕಾನೂನಿನ ನಿಯಮ ಯಾವುದೆಂದರೆ ಭಾರತೀಯ ಪಾಲುದಾರಿಕಾ ಕಾಯ್ದೆ 1932. ಅದೇ ರೀತಿ ಕೂಡು ಬಂಡವಾಳ ವ್ಯವಹಾರ ಸಂಸ್ಥೆಯನ್ನು ಸ್ಥಾಪಿಸಬೇಕಾದರೆ ಅಲ್ಲಿ ಇರ್ತಕ್ಕಂತಹ ಒಂದು ಕಾನೂನಿನ ಕಾಯ್ದೆ ಯಾವುದೆಂದರೆ ಭಾರತೀಯ ಕಂಪನಿಗಳ ಕಾಯ್ದೆ 2013. ಈ ಒಂದು ಕಾನೂನುಗಳು ಕೆಲವೊಂದು ಒಪ್ಪಂದಗಳನ್ನು ಹೊಂದಿರುತ್ತವೆ, ಕೆಲವೊಂದು ನಿರ್ಬಂಧಗಳನ್ನು ಒಳಗೊಂಡಿರುತ್ತವೆ, ಕೆಲವೊಂದು ಮಾರ್ಗದರ್ಶನಗಳನ್ನು, ಕೆಲವೊಂದು ಸೂಚನೆಗಳನ್ನು ಇವುಗಳು ಒಳಗೊಂಡಿರುತ್ತವೆ. ಆ ಒಂದು ನಿಯಮಕ್ಕೆ ತಕ್ಕಂತೆ ಸಂಸ್ಥೆಗಳನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಇನ್ನು ಅದೇ ರೀತಿ ಈ ವೃತ್ತಿಪರರು ತಮ್ಮ ಕಾರ್ಯವನ್ನು ಯಾವ ರೀತಿ ಪ್ರಾರಂಭ ಮಾಡ್ತಾರೆ, ಯಾವ ರೀತಿ ಸ್ಥಾಪನೆ ಮಾಡ್ತಾರೆ ಅಂದರೆ ವೃತ್ತಿಪರರು ಸಂಸ್ಥೆಯ ಸದಸ್ಯತ್ವ, ವೃತ್ತಿ ಪ್ರಾರಂಭಿಸುವ ಪ್ರಮಾಣ ಪತ್ರ ಪಡೆಯುವುದು. ವೃತ್ತಿಪರರು ತಾವು ತಮ್ಮ ವೃತ್ತಿಯನ್ನು ಆರಂಭಿಸಬೇಕಾದರೆ ಏನೆಲ್ಲ ಮಾಡಬೇಕಾಗ್ತದೆ? ಇಲ್ಲಿ ವೃತ್ತಿಪರ ಸಂಸ್ಥೆಯಿಂದ ಸದಸ್ಯತ್ವವನ್ನು ಪಡೆದುಕೊಳ್ಳಬೇಕಾಗ್ತದೆ. ನಂತರ ಆ ವೃತ್ತಿಪರ ಸಂಸ್ಥೆಯಿಂದ ಪರಿಣಿತಿ ಮತ್ತು ಪ್ರಮಾಣ ಪತ್ರವನ್ನು ಪಡೆದುಕೊಂಡಾಗ ಮಾತ್ರ ಅವರು ತಮ್ಮ ಒಂದು ಕಾರ್ಯವನ್ನು ಪ್ರಾರಂಭಿಸುವುದಕ್ಕೆ ಸಾಧ್ಯ ಆಗುತ್ತದೆ. ನಾವು ನಿನ್ನೆ ನೋಡಿದ್ವಿ ವೃತ್ತಿಪರರು ಎಂದರೆ ಯಾರು? ವಿಶೇಷವಾಗಿರ್ತಕ್ಕಂಥ ಜ್ಞಾನ ಮತ್ತು ಕೌಶಲ್ಯಗಳನ್ನು ಬಳಸಿ ಸೇವೆ ಸಲ್ಲಿಸತಕ್ಕಂಥವರನ್ನು ನಾವು ವೃತ್ತಿಪರರು ಅಂತ ಹೇಳಿ ಕರಿತೀವಿ. ಈ ಉದಾಹರಣೆಗಾಗಿ ಡಾಕ್ಟರ್ಸ್ ಯಾವ ರೀತಿಯಾದಂತಹ ಒಂದು ಪರಿಣಿತಿಯನ್ನು ಪಡೆದುಕೊಂಡಿರಬೇಕು? MBBS, ಬ್ಯಾಚುಲರ್ ಆಫ್ ಮೆಡಿಸಿನ್ ಆ್ಯಂಡ್ ಬ್ಯಾಚುಲರ್ ಆಫ್ ಸರ್ಜರಿ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಯಾವುದಂದರೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತಕ್ಕಂತಹ ಒಂದು ವೃತ್ತಿಪರ ಸಂಸ್ಥೆಯಿಂದ ಇವರು ಸದಸ್ಯತ್ವವನ್ನು ಪಡೆದುಕೊಂಡಿರಬೇಕು ಮತ್ತು ಅವರಿಂದ ಪ್ರಮಾಣ ಪತ್ರವನ್ನು ಪಡೆದುಕೊಂಡಾಗ ಅವರು ವೈದ್ಯ ವೃತ್ತಿಯನ್ನು ಪ್ರಾರಂಭಿಸುವುದಕ್ಕೆ ಸಾಧ್ಯ.
ಅದೇ ರೀತಿ ಲಾಯರ್ಸ್ ಅಂದ್ರೆ ವಕೀಲರು ವಕೀಲರು ತಮ್ಮ ವೃತ್ತಿಯನ್ನ ಪ್ರಾರಂಭಿಸಬೇಕಾದರೆ ಭಾರತೀಯ ಬಾರ್ ಕೌನ್ಸಿಲ್ ಅಂತಕ್ಕಂತಹ ಒಂದು ಸಂಸ್ಥೆಯಿಂದ ಇವರು ಪ್ರಮಾಣ ಪತ್ರವನ್ನು ಪಡೆದುಕೊಂಡಾಗ ತಮ್ಮ ವೃತ್ತಿಯನ್ನು ಪ್ರಾರಂಭಿಸೋದಕ್ಕೆ ಸಾಧ್ಯ ಆಗುತ್ತದೆ ಅದೇ ರೀತಿ ಈ ಚಾರ್ಟೆಡ್ ಅಕೌಂಟೆಂಟ್ಸ್ ಅಂದರೆ ಲೆಕ್ಕ ಪರಿಶೋಧಕರು ಲೆಕ್ಕಿಗರು ತಮ್ಮ ವೃತ್ತಿಯನ್ನು ಪ್ರಾರಂಭಿಸಬೇಕಾದರೆ ಇವರು ಕೂಡ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅಂತಕ್ಕಂತಹ ಸಂಸ್ಥೆಯಿಂದ ಪ್ರಮಾಣ ಪತ್ರವನ್ನು ಪಡೆದುಕೊಂಡಾಗ ತಮ್ಮ ವೃತ್ತಿಯನ್ನು ಪ್ರಾರಂಭಿಸೋದಕ್ಕೆ ಸಾಧ್ಯ ಅದೇ ರೀತಿ ವ್ಯವಸ್ಥಾಪಕರು ನಿರ್ವಹಣಾಕಾರರು ಮ್ಯಾನೇಜರ್ಸ್ ಅಂತ ಹೇಳಿ ಕರಿತೀವಿ ಭಾರತೀಯ ನಿರ್ವಹಣಾ ಮಂಡಳಿಯಿಂದ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿರಬೇಕು ಆವಾಗ ಮಾತ್ರ ಅವರು ತಮ್ಮ ವೃತ್ತಿಯನ್ನು ಪ್ರಾರಂಭಿಸೋದಕ್ಕೆ ಸಾಧ್ಯ ಇನ್ನು ಅದೇ ರೀತಿ ಮೂರನೇದಾಗಿ ಉದ್ಯೋಗ ಉದ್ಯೋಗಗಳು ಯಾವ ರೀತಿ ಆಗುತ್ತವೆ ಎಂದರೆ ನೇಮಕಾತಿ ಪತ್ರವನ್ನು ಪಡೆದುಕೊಂಡಿರುತ್ತವೆ ಮತ್ತು ಸೇವಾ ಒಪ್ಪಂದದ ಮುಖಾಂತರ ತಮ್ಮ ಕೆಲಸವನ್ನು ಇವುಗಳು ಪ್ರಾರಂಭ ಮಾಡುತ್ತವೆ ಅಂದರೆ ಒಬ್ಬ ಉದ್ಯೋಗಿಯನ್ನು ಆಯ್ಕೆ ಮಾಡಿಕೊಳ್ತಕ್ಕಂತಹ ಒಬ್ಬ ಉದ್ಯೋಗದಾತ ಆತನಿಗೆ ಏನನ್ನು ನೀಡುತ್ತಾನೆ ಎಂದರೆ ನೇಮಕಾತಿ ಪತ್ರ ಅಂದರೆ ನಾವು ನಿಮ್ಮನ್ನು ಕೆಲಸಕ್ಕೆ ಆಯ್ಕೆ ಮಾಡಿಕೊಂಡಿದ್ದೀವಿ ಅಂತ ಹೇಳಿ ನೇಮಕಾತಿ ಪತ್ರಗಳನ್ನು ಪಡೆದುಕೊಳ್ಳುತ್ತಾರೆ ಅದೇ ರೀತಿ ಸೇವಾ ಒಪ್ಪಂದ ಸೇವಾ ಒಪ್ಪಂದ ಅಂದರೆ ನಾವು ನಿಮಗೆ ತಿಂಗಳಿಗೆ ಇಷ್ಟು ವೇತನವನ್ನು ನೀಡ್ತೀವಿ ನಂತರ ನೀವು ನಿಮ್ಮನ್ನು ನಾವು ನಮ್ಮ ಸಂಸ್ಥೆಯಲ್ಲಿ ತೆಗೆದುಕೊಂಡಾಗ ನೀವು 5 ವರ್ಷದವರೆಗೆ ಅಥವಾ 10 ವರ್ಷದವರೆಗೆ ನಮ್ಮ ಸಂಸ್ಥೆಯಲ್ಲಿಯೇ ಕೆಲಸವನ್ನು ಮಾಡಬೇಕು ಇಲ್ಲಿ ಇರ್ತಕ್ಕಂಥ ಕೆಲಸವನ್ನು ಬಿಟ್ಟು ಬೇರೆ ಕಡೆ ಹೋಗಬಾರದು ಹಾಗೇನಾದರೂ ಆಗಿದ್ದಲ್ಲಿ ನಿಮ್ಮ ಮೇಲೆ ನಾವು ಕಾನೂನಿನ ಪ್ರಕಾರ ಕ್ರಮಗಳನ್ನು ತೆಗೆದುಕೊಳ್ಳುತ್ತೀವಿ ಸೊ ಈ ರೀತಿಯಾದಂತಹ ಒಪ್ಪಂದಗಳು ಈ ಉದ್ಯೋಗದಾತ ಮತ್ತು ಈ ಉದ್ಯೋಗಿಗಳ ಮಧ್ಯೆ ಇರುತ್ತವೆ ಈ ರೀತಿ ನೇಮಕಾತಿ ಪತ್ರ ಮತ್ತು ಸೇವಾ ಒಪ್ಪಂದದ ಮುಖಾಂತರ ಉದ್ಯೋಗಗಳು ತಮ್ಮ ಕೆಲಸವನ್ನು ಸ್ಥಾಪನೆ ಮಾಡಬಹುದು ಇನ್ನು ಅದೇ ರೀತಿ ಎರಡನೆಯ ಮತ್ತು ವ್ಯತ್ಯಾಸ ಕಾರ್ಯಸ್ವರೂಪ ಇವುಗಳು ಇವರೆಲ್ಲರೂ ಯಾವ ರೀತಿಯಾದಂಥ ತಮ್ಮ ಕೆಲಸಗಳನ್ನು ಮಾಡುತ್ತಾರೆ ಎಂದರೆ ಮೊದಲದಾಗಿ ವ್ಯವಹಾರ ಸಾರ್ವಜನಿಕರಿಗೆ ಸರಕು ಸೇವೆಗಳನ್ನು ಒದಗಿಸತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸಂಸ್ಥೆಗಳ ಕೆಲಸ ಏನು ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸಿ ಗ್ರಾಹಕರಿಗೆ ಸರಕು ಮತ್ತು ಸೇವೆಗಳನ್ನು ಒದಗಿಸುವ ಕಾರ್ಯ ಮಾಡುತ್ತಾರೆ ಅದೇ ರೀತಿ ವೃತ್ತಿಪರರು ವ್ಯಕ್ತಿಗತ ಪರಿಣಿತಿಯಿಂದ ಕೂಡಿದ ಸೇವೆಗಳನ್ನು ಸಲ್ಲಿಸುವುದು ಉದಾಹರಣೆಗಾಗಿ ನೋಡಿ ವ್ಯಕ್ತಿಗತ ಪರಿಣಿತಿ ಡಾಕ್ಟರ್ ವೈದ್ಯ ವೃತ್ತಿಗೆ ಸಂಬಂಧಿಸಿದಂತೆ ರೋಗಗಳನ್ನು ಗುಣಪಡಿಸತಕ್ಕಂಥದ್ದು ಆಮೇಲೆ ಔಷಧಿಗಳನ್ನು ನೀಡತಕ್ಕಂತಹ ಕಾರ್ಯವನ್ನು ಮಾಡತಕ್ಕಂಥದ್ದು ಒಬ್ಬ ವಕೀಲರು ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂತಹ ಕಾರ್ಯಗಳನ್ನು ಮಾಡುವುದು ಅದೇ ರೀತಿ ಒಬ್ಬ ಮ್ಯಾನೇಜರ್ ಸಂಸ್ಥೆಯಲ್ಲಿ ನಿರ್ವಹಣೆಯನ್ನು ಮಾಡತಕ್ಕಂಥದ್ದು ಅದೇ ರೀತಿ ಒಬ್ಬ ಲೆಕ್ಕ ಪರಿಶೋಧಕ ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಆಯ ಮತ್ತು ವ್ಯಯಗಳಿಗೆ ಸಂಬಂಧಿಸಿದಂತಹ ಕಾರ್ಯಗಳನ್ನು ಮತ್ತು ಸೇವೆಗಳನ್ನು ನೀಡುವಂತಹ ಕೆಲಸಗಳನ್ನು ಇವರು ಮಾಡುತ್ತಾರೆ ಅದೇ ರೀತಿ ಉದ್ಯೋಗ ಸೇವಾ ನಿಯಮಾನುಸಾರ ಕಾರ್ಯ ನಿರ್ವಹಿಸುವುದು ಸೇವೆ ನೀಡಿರ್ತಕ್ಕಂತಹ ಒಬ್ಬ ಉದ್ಯೋಗದಾತ ಅಥವಾ ಒಬ್ಬ ಮಾಲೀಕ ಕೆಲವೊಂದು ನಿಯಮಗಳನ್ನು ಮಾರ್ಗದರ್ಶನಗಳನ್ನು ಸೂಚನೆಗಳನ್ನು ಈ ಉದ್ಯೋಗಿಗಳಿಗೆ ನೀಡಿರುತ್ತಾರೆ ಆ ಸಲಹೆ ಮತ್ತು ಸೂಚನೆಗೆ ಅನುಗುಣವಾಗಿ ಅವರು ಹೇಳಿದಂತೆ ಕೆಲಸವನ್ನು ಅಂದರೆ ಮಾಲೀಕರು ಯಾವ ರೀತಿ ಹೇಳ್ತಾರಲ್ಲ ಸೂಚನೆಯನ್ನು ನೀಡ್ತಾರಲ್ಲ ಅದೇ ರೀತಿಯಾದಂತಹ ಕೆಲಸವನ್ನು ಉದ್ಯೋಗಿಗಳು ನಿರ್ವಹಿಸುವುದು ಇನ್ನು ಮೂರನೆಯ ಒಂದು ವ್ಯತ್ಯಾಸ ಯಾವುದೆಂದರೆ ಅರ್ಹತೆ ವ್ಯವಹಾರವನ್ನು ಪ್ರಾರಂಭಿಸಬೇಕಾದರೆ ಯಾವುದೇ ರೀತಿಯಾದಂತಹ ಕನಿಷ್ಠ ವಿದ್ಯಾರ್ಹತೆಯ ಅವಶ್ಯಕತೆ ಕೂಡ ಇರುವುದಿಲ್ಲ ಈಗ 1ನೇ ತರಗತಿಯನ್ನು ಕಲಿತವರು ಕೂಡ ಸಂಸ್ಥೆಯನ್ನು ಸ್ಥಾಪಿಸಬಹುದು ನೀವು ಪದವಿಯನ್ನು ಪಡೆದಿರತಕ್ಕಂಥವರು ಕೂಡ ಸಂಸ್ಥೆಯನ್ನು ಪ್ರಾರಂಭಿಸುವುದು ಮತ್ತು ಯಾವುದೇ ಶಿಕ್ಷಣವನ್ನು ಪಡೆಯಲಾರದೆ ಇರ್ತಕ್ಕಂತಹ ವ್ಯಕ್ತಿಗಳು ಕೂಡ ಸಂಸ್ಥೆಯನ್ನು ಪ್ರಾರಂಭಿಸಬಹುದು ಏಕೆಂದರೆ ಇಲ್ಲಿ ಒಂದು ವ್ಯವಹಾರ ಸಂಸ್ಥೆಯನ್ನು ಪ್ರಾರಂಭಿಸಬೇಕಾದರೆ ಇರ್ತಕ್ಕಂಥ ಅವಶ್ಯಕತೆ ಏನೆಂದರೆ ಹಣದ ಮುಖಾಂತರ ಹಣದ ಸಹಾಯದಿಂದ ಸಂಸ್ಥೆಗಳನ್ನು ಪ್ರಾರಂಭಿಸಬಹುದು ಆದರೆ ಇಲ್ಲಿ ವ್ಯವಹಾರವನ್ನು ಸ್ಥಾಪಿಸುವುದಕ್ಕೆ ಯಾವುದೇ ರೀತಿಯಾದಂಥ ಕನಿಷ್ಠ ಅರ್ಹತೆಗಳು ಕೂಡ ಇರೋದಿಲ್ಲ ಅದರ ಅವಶ್ಯಕತೆ ಇರೋದಿಲ್ಲ ಇನ್ನು ನೋಡಿ ವೃತ್ತಿಪರರಲ್ಲಿ ಹಾಗಲ್ಲ ವೃತ್ತಿಪರರು ಏನ್ ಮಾಡಬೇಕಾಗ್ತದೆ ಏನ್ ಮಾಡಬೇಕಾಗುತ್ತದೆ ಎಂದರೆ ಸಂಬಂಧಿಸಿದಂತಹ ಕ್ಷೇತ್ರಕ್ಕೆ ಏನನ್ನ ಮಾಡಬೇಕು ಅವರು ಪರಿಣಿತಿ ಮತ್ತು ತರಬೇತಿಯನ್ನ ಹೊಂದಿರಬೇಕಾಗುತ್ತದೆ ಸಂಬಂಧಿಸಿದಂತಹ ಕ್ಷೇತ್ರ ಅಂದರೆ ವೈದ್ಯಕೀಯ ಕ್ಷೇತ್ರ ಏನನ್ನ ಕಲಿತಿರಬೇಕು MBBS ಆಮೇಲೆ ಈ ವಕೀಲ ಕ್ಷೇತ್ರ LLB ಕಲಿತಿರಬೇಕು ಆಮೇಲೆ ಲೆಕ್ಕ ಪರಿಶೋಧಕನಾಗೋದಕ್ಕೆ ಚಾರ್ಟೆಡ್ ಅಕೌಂಟೆಂಟ್ ಮ್ಯಾನೇಜರ್ ಆಗೋದಕ್ಕೆ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಆಮೇಲೆ ಈ MBA ಅಂತಕ್ಕಂತಹ ಅಧ್ಯಯನಗಳನ್ನು
ಅಧ್ಯಯನದಲ್ಲಿ ಪರಿಣಿತಿಯನ್ನು ಹೊಂದಿರಬೇಕು ಮತ್ತು ಅದರಲ್ಲಿ ತರಬೇತಿಗಳನ್ನು ಹೊಂದಿರಬೇಕಾಗುತ್ತದೆ. ಇಲ್ಲಿ ಅವರ ಸಂಬಂಧಿಸಿದಂತಹ ಕ್ಷೇತ್ರಕ್ಕೆ ಅರ್ಹತೆಯನ್ನು ಹೊಂದಿರಬೇಕು, ಪರಿಣಿತಿಯನ್ನು ಹೊಂದಿರಬೇಕು. ಆವಾಗ ಮಾತ್ರ ತಮ್ಮ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತದೆ. ಅದೇ ರೀತಿ ಉದ್ಯೋಗದಾತ ನಿಗದಿಪಡಿಸಿದ ಅರ್ಹತೆ ಮತ್ತು ತರಬೇತಿಯ ಅವಶ್ಯಕತೆ. ಉದ್ಯೋಗವನ್ನು ನೀಡತಕ್ಕಂತಹ ಒಬ್ಬ ಸಂಸ್ಥೆಯ ಮಾಲಕ ತನಗೆ ಯಾವ ಕೆಲಸಗಾರರ ಅವಶ್ಯಕತೆ ಇದೆ, ಯಾವ ಒಬ್ಬ ವಿದ್ಯಾರ್ಥಿಯ ಕೆಲಸಗಾರನ ಅವಶ್ಯಕತೆ ಅನ್ನೋದನ್ನು ಆತ ಆಯ್ಕೆ ಮಾಡಿಕೊಳ್ಳುವಕ್ಕಿಂತ ಮುಂಚೆನೆ ಅಭ್ಯರ್ಥಿಗಳಿಗೆ ಅವರು ಸೂಚನೆಗಳನ್ನು ನೀಡಿರ್ತಾರೆ. ಆ ಒಂದು ಉದ್ಯೋಗದಾತ ನಿಗದಿಪಡಿಸಿರ್ತಕ್ಕಂಥ ಅರ್ಹತೆ ಮತ್ತು ತರಬೇತಿಯ ಅವಶ್ಯಕತೆ ಇರುತ್ತದೆ. ಉದಾಹರಣೆಗಾಗಿ ನೋಡಿ, ಸೆವೆಂತ್ ಪಾಸ್ ಆಗಿರ್ತಕ್ಕಂಥವ್ರಿಗೆ ಈ ಸೆಕ್ರೆಟ್ ಕಾರ್ಡ್ ಕೆಲಸಗಳನ್ನು ನೀಡ್ತಕ್ಕಂಥದ್ದು, ಆಮೇಲೆ ಟೆಂತ್ ಪಾಸ್ ಆಗಿರ್ತಕ್ಕಂಥವರಿಗೆ ಟೆಂಡರ್ ಕೆಲಸಗಳನ್ನು ನೀಡ್ತಕ್ಕಂಥದ್ದು, ಅದೇ ರೀತಿ PUC ಪಾಸ್ ಆಗಿರ್ತಕ್ಕಂಥವ್ರಿಗೆ ಈ ಕಂಪ್ಯೂಟರ್ ಆಪರೇಟರ್ ಕೆಲಸಗಳನ್ನು ನೀಡ್ತಕ್ಕಂಥದ್ದು, ಅದೇ ರೀತಿ ಪದವಿಯನ್ನು ಪಾಸ್ ಆಗಿರ್ತಕ್ಕಂಥವ್ರು ಅದಕ್ಕಿಂತ ಉನ್ನತ ಹಂತದ ಕೆಲಸವನ್ನು ನೀಡ್ತಕ್ಕಂಥದ್ದು. ಈ ರೀತಿ ಉದ್ಯೋಗದಾತರಿಗೆ ಏನು ಕೆಲಸಗಳ ಅವಶ್ಯಕತೆ ಇರ್ತಾವೋ, ಆ ಕೆಲಸಕ್ಕೆ ಯಾವ ಒಂದು ವಿದ್ಯಾರ್ಥಿಯ ಅವಶ್ಯಕತೆ ಇರ್ತದಲ್ಲ, ಆ ಒಂದು ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ, ನಿಗದಿಪಡಿಸಿದ ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ಉದ್ಯೋಗಿಗಳು ಅರ್ಹತೆಯನ್ನು ಹೊಂದಿರಬೇಕು. ಆವಾಗ ಮಾತ್ರ ಅವರು ತಮ್ಮ ಕೆಲಸವನ್ನು ಪ್ರಾರಂಭಿಸೋದಕ್ಕೆ ಸಾಧ್ಯ ಆಗುತ್ತದೆ. ಇನ್ನು ನಾಲ್ಕನೆಯ ಒಂದು ವ್ಯತ್ಯಾಸ ಪ್ರತಿಫಲ. ವ್ಯವಹಾರ ಪ್ರತಿಫಲವನ್ನಾಗಿ ಏನನ್ನು ಬಯಸುತ್ತದೆ ಎಂದರೆ, ಇದು ಎರಡನೆಯ ವ್ಯತ್ಯಾಸ ನೋಡು, ಸಾರ್ವಜನಿಕರಿಗೆ ಸರಕು ಸೇವೆಗಳನ್ನು ಒದಗಿಸಿಕೊಡ್ತಾರೆ. ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಬೇಕಾದರೆ ಹಣವನ್ನು ಹೂಡಿಕೆ ಮಾಡಬೇಕಾಗಿತ್ತು. ಹೂಡಿಕೆ ಮಾಡಿದಾಗ ಉತ್ಪಾದನೆಯಾದ ಸರಕು ಸೇವೆಗಳನ್ನು ಮಾರಾಟ ಮಾಡಿದಾಗ ಅವರಿಗೆ ಪ್ರತಿಫಲ ಬರುತ್ತದೆ. ಅದನ್ನು ನಾವೇನಂತ ಹೇಳಿ ಕರಿತೀವಿ, ಲಾಭ ಅಂತ ಹೇಳಿ ಕರಿತೀವಿ. ಇವರಿಗೆ ಪ್ರತಿಫಲವಾಗಿ ಏನು ಬರುತ್ತದೆ ಎಂದರೆ ಲಾಭ ಬರುತ್ತದೆ. ಅದೇ ರೀತಿ ವೃತ್ತಿಪರರು ಏನು ಮಾಡ್ತಾರಪ್ಪ ಅಂತಂದ್ರೆ, ತಾವು ನೀಡ್ತಕ್ಕಂತಹ ಸೇವೆಗೆ ಸೇವಾ ಶುಲ್ಕವನ್ನು ಪಡೆದುಕೊಳ್ತಾರೆ. ಉದಾಹರಣೆಗಾಗಿ ನಾವು ಡಾಕ್ಟರ್ಸ್ ಹತ್ರ ನಮಗೆ ಏನಾದರೂ ತೊಂದರೆ ಆದಾಗ, ಆರೋಗ್ಯದಲ್ಲಿ ಸಮಸ್ಯೆ ಉಂಟಾದಾಗ ನಾವು ವೈದ್ಯರ ಹತ್ರ ಹೋದಾಗ ಅವರು ನಮಗೆ ಯಾವುದೇ ರೀತಿಯಂಥ ಉಚಿತ ಸೇವೆಯನ್ನು ನೀಡೋದಿಲ್ಲ. ಏನು ಮಾಡ್ತಾರೆ ಅವರು, ನಮ್ಮನ್ನು ಚೆಕ್ ಮಾಡ್ತಕ್ಕಂಥದ್ದು, ಆಮೇಲೆ ನಮಗೇನು ತೊಂದರೆ ಆಗಿದೆ ಅಂತಕ್ಕಂಥದ್ದನ್ನು ಗುರುತಿಸಿ ಅವರು ಔಷಧಿಗಳನ್ನು ನೀಡಿದಾಗ ಅವರೇನನ್ನು ತೆಗೆದುಕೊಳ್ತಾರೆ, ಶುಲ್ಕವನ್ನು ತೆಗೆದುಕೊಳ್ತಾರಲ್ಲ, ಅದನ್ನೇ ನಾವು ಸೇವಾ ಶುಲ್ಕ ಅಂತ ಹೇಳಿ ಹೇಳ್ತೀವಿ. ಇಲ್ಲಿ ಎಲ್ಲ ವೃತ್ತಿಪರರು ಏನು ಮಾಡ್ತಾರಂದ್ರೆ, ತಾವು ನೀಡ್ತಕ್ಕಂತಹ ಸೇವೆಗಳಿಗೆ ಅವರು ಪ್ರತಿಫಲವಾಗಿ ಸೇವಾ ಶುಲ್ಕವನ್ನು ಪಡೆದುಕೊಳ್ಳುತ್ತಾರೆ. ಅದೇ ರೀತಿ ಉದ್ಯೋಗ, ಒಬ್ಬ ಉದ್ಯೋಗಿ ತಾನು ಮಾಡುವ ಕೆಲಸಕ್ಕೆ ಪ್ರತಿಫಲವಾಗಿ ಸಂಬಳ ಅಥವಾ ಕೂಲಿಯನ್ನು ಪಡೆದುಕೊಳ್ತಕ್ಕಂಥದ್ದು. ಇದು ನಾಲ್ಕನೆಯ ಒಂದು ವ್ಯತ್ಯಾಸ. ಇನ್ನು ಐದನೆಯ ವ್ಯತ್ಯಾಸ ಯಾವುದೆಂದರೆ ಬಂಡವಾಳದ ಹೂಡಿಕೆ. ವ್ಯವಹಾರದ ಗಾತ್ರಕ್ಕೆ ಅನುಗುಣವಾಗಿ ಬಂಡವಾಳದ ಅವಶ್ಯಕತೆ ಇರುತ್ತದೆ. ಬಂಡವಾಳ ಅಂದ್ರೆ ಹಣ, ಕ್ಯಾಪಿಟಲ್ ಅಮೌಂಟ್ ಅಂತ ಹೇಳಿ ನಾವು ಕರಿತೀವಿ. ಸಂಸ್ಥೆಯನ್ನ ಪ್ರಾರಂಭಿಸೋದಕ್ಕೆ ಹಣದ ಅವಶ್ಯಕತೆ ಬಹಳ ಮುಖ್ಯ. ಹಣವು ಕೂಡ ಒಂದು ಪ್ರಮುಖವಾದಂತಹ ಪ್ರಭಾವವನ್ನ ಸಂಸ್ಥೆಯನ್ನ ಸ್ಥಾಪಿಸೋದಕ್ಕೆ ಬೀರುತ್ತದೆ. ಇಲ್ಲಿ ಬಂಡವಾಳದ ಅವಶ್ಯಕತೆ ವ್ಯವಹಾರಕ್ಕೆ ಯಾವ ರೀತಿ ಇರುತ್ತದೆ ಎಂದರೆ, ವ್ಯವಹಾರದ ಗಾತ್ರ, ಸಣ್ಣ ಪ್ರಮಾಣದ ವ್ಯವಹಾರವನ್ನು ಸ್ಥಾಪನೆ ಮಾಡಬೇಕಾದ್ರೆ ಕಡಿಮೆ ಮಟ್ಟದ ಬಂಡವಾಳದ ಅವಶ್ಯಕತೆ ಬೇಕಾಗುತ್ತದೆ. ಮಧ್ಯಮ ಪ್ರಮಾಣದ ವ್ಯವಹಾರ ಸಂಸ್ಥೆಯನ್ನು ಸ್ಥಾಪಿಸಬೇಕಾದರೆ ಈ ಕಡಿಮೆಗಿಂತ ಹೆಚ್ಚು ಹಣದ ಅವಶ್ಯಕತೆ ಬೇಕಾಗುತ್ತದೆ. ಇನ್ನು ಬೃಹತ್ ಪ್ರಮಾಣದ ಮತ್ತು ಅತಿ ದೊಡ್ಡ ಗಾತ್ರದ ಸಂಸ್ಥೆಗಳನ್ನು ಪ್ರಾರಂಭಿಸಬೇಕಾದರೆ ದೊಡ್ಡ ಮತ್ತು ಬೃಹತ್ ಪ್ರಮಾಣದ ಬಂಡವಾಳ ಅಥವಾ ಹಣದ ಅವಶ್ಯಕತೆಗಳು ವ್ಯವಹಾರಕ್ಕೆ ಇರುತ್ತದೆ. ಇನ್ನು ವೃತ್ತಿಯನ್ನು ಸ್ಥಾಪನೆ ಮಾಡಬೇಕಾದರೆ ಬಂಡವಾಳದ ಅವಶ್ಯಕತೆ ಯಾವ ರೀತಿ ಇರುತ್ತದೆ ಅಂದರೆ, ಸ್ಥಾಪನೆಗೆ ಕನಿಷ್ಠ ಮಟ್ಟದ ಬಂಡವಾಳದ ಅವಶ್ಯಕತೆ. ತಮ್ಮ ಈ ವೃತ್ತಿಪರರು ತಮ್ಮ ಜ್ಞಾನ ಮತ್ತು ಕೌಶಲ್ಯಗಳನ್ನು ಬಳಸಿ ಸೇವೆಗಳನ್ನು ನೀಡುವುದರಿಂದ ತಮಗೆ ಬೇಕಾಗಿರ್ತಕ್ಕಂತಹ ಆ ಒಂದು ಕಚೇರಿ ನಿರ್ಮಾಣ ಆಗಿರ್ಬೋದು, ಕಚೇರಿಯಲ್ಲಿ ಕೆಲವೊಂದು ಉಪಕರಣಗಳು ಆಗಿರಬಹುದು, ಈ ರೀತಿಯಾದಂಥ ಕನಿಷ್ಠ ಭೌತಿಕ ಸಂಪನ್ಮೂಲಗಳನ್ನು ಇವರು ಕ್ರೋಢೀಕರಿಸಬೇಕಾಗಿರ್ತದೆ. ಆ ಕಾರಣಕ್ಕಾಗಿ ಇವರು ಕನಿಷ್ಠ ಪ್ರಮಾಣದ ಬಂಡವಾಳದ ಸಹಾಯದಿಂದ ಸಂಸ್ಥೆಯನ್ನು ಸ್ಥಾಪಿಸಬಹುದು. ಆ ಕಾರಣಕ್ಕಾಗಿ ಸ್ಥಾಪನೆಗೆ ಕನಿಷ್ಠ ಬಂಡವಾಳದ ಅವಶ್ಯಕತೆ ವೃತ್ತಿಪರರಿಗೆ ಇರುತ್ತದೆ. ಇನ್ನು ಉದ್ಯೋಗಿಗಳಿಗೆ, ಇವರಿಗೆ ಯಾವುದೇ ರೀತಿಯಾದಂತಹ ಬಂಡವಾಳದ ಅವಶ್ಯಕತೆ ಇರೋದಿಲ್ಲ. ಏಕೆಂದರೆ ಇವರೇನು ಮಾಡ್ತಾ ಇರ್ತಾರೆ, ಇತರರ ಸೂಚನೆಗೆ ಅನುಗುಣವಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಕೆಲಸಕ್ಕೆ ಪ್ರತಿಫಲವಾಗಿ ಸಂಬಳ, ವೇತನ ಅಥವಾ
ಕೂಲಿಯನ್ನು ಪಡಿತಾ ಇರ್ತಾರೆ. ಇವರು ಸಂಬಳಕ್ಕಾಗಿ ಕೆಲಸವನ್ನು ಮಾಡೋದ್ರಿಂದ ಇವರಿಗೆ ಯಾವುದೇ ರೀತಿಯಾದಂತಹ ಬಂಡವಾಳ ಹಣವನ್ನು ಹೂಡಿಕೆ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಆದರೆ ವ್ಯವಹಾರವನ್ನು ಸ್ಥಾಪಿಸೋದಕ್ಕೆ ಗಾತ್ರಕ್ಕೆ ಅನುಗುಣವಾಗಿ ಸಣ್ಣ ಪ್ರಮಾಣ, ಮಧ್ಯಮ ಪ್ರಮಾಣ, ಬೃಹತ್ ಪ್ರಮಾಣ, ಈ ಗಾತ್ರದ ಅವಶ್ಯಕ ಗಾತ್ರದ ಪ್ರಮಾಣಕ್ಕೆ ಅನುಗುಣವಾಗಿ ಬಂಡವಾಳದ ಅವಶ್ಯಕತೆ ಇರುತ್ತದೆ. ಇನ್ನಿವರಿಗೆ ಕನಿಷ್ಠ ಮಟ್ಟದ ಬಂಡವಾಳದ ಅವಶ್ಯಕತೆ ಇರುತ್ತದೆ. ಇನ್ನು ಆರನೆಯ ವ್ಯತ್ಯಾಸ ನಷ್ಟ ಭಯ. ವ್ಯವಹಾರ ಸಂಸ್ಥೆಗಳಿಗೆ ಲಾಭ ನಿರಂತರವಾಗಿ ಇರುವುದಿಲ್ಲ. ಏಕೆಂದರೆ ಲಾಭ ನಿರಂತರವಾಗಿ ಏಕೆ ಇರುವುದಿಲ್ಲ ಎಂದರೆ ಅನಿಶ್ಚಿತ ನಷ್ಟ ಭಯಗಳು ಇರುತ್ತವೆ. ಅನಿಶ್ಚಿತ ಎಂದರೆ ಭವಿಷ್ಯತ್ ಕಾಲದಲ್ಲಿ ಏನು ಆಗುತ್ತದೆ ಅಂತಕ್ಕಂಥದ್ರ ಬಗ್ಗೆ ನಮಗೆ ಗೊತ್ತಿರುವುದಿಲ್ಲ. ಹೌದಾ, ಮುಂದೇನಾದರೂ ಅಪಘಾತಗಳು ಅಥವಾ ಏನಾದರೂ ತೊಂದರೆಗಳು ಉಂಟಾದಾಗ ಸಂಸ್ಥೆ ನಷ್ಟವನ್ನು ಅನುಭವಿಸುವಂತಹ ಒಂದು ಸಾಧ್ಯತೆಗಳು ಹೆಚ್ಚಿರುತ್ತದೆ. ವ್ಯವಹಾರ ಸಂಸ್ಥೆಯು ಅನಿಶ್ಚಿತ ಘಟನೆಗಳಿಂದ ಕೂಡಿರುವ ಕಾರಣದಿಂದ ಇಲ್ಲಿ ನಷ್ಟ ಭಯಗಳು ಹೆಚ್ಚಾಗಿ ಇರುತ್ತವೆ. ಒಂದು ಉದಾಹರಣೆ ಹೇಳ್ತೇನೆ ನಾನು. ವ್ಯವಹಾರ ಸಂಸ್ಥೆ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಿ ಒಂದು ಮಾರುಕಟ್ಟೆಗೆ